ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಗೆ ಇಂದು ಭೇಟಿ ನೀಡಿದರು. ಮುಖ್ಯಮಂತ್ರಿ ಬದಲಾವಣೆಯ ಕುರಿತು ಹೇಳಿಕೆ ನೀಡಿದ ಸಚಿವರು, ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮುಗಿದು ಹೋದ ಚರ್ಚೆ, ದೆಹಲಿ ಬೆಂಗಳೂರಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ, ಮುಂದುವರಿಸುವ ಅವಶ್ಯಕತೆ ಇಲ್ಲ ಎಂದರು. ಯಾರು ಏನೇ ಹೇಳಿದರೂ ಮುಗಿದು ಹೋದ ಅಧ್ಯಾಯ, ಹೈಕಮಾಂಡ್ ಹಾಗೂ ಪಕ್ಷ ತೀರ್ಮಾನ ಮಾಡುವ ವಿಷಯ ಇದು, ಯಾರು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡಲು ಆಗಲ್ಲ. ಸಭೆ ಸಮಾರಂಭಗಳಲ್ಲಿ ವೈಯಕ್ತಿಕವಾಗಿ ಹೇಳಿದರೆ ಮಹತ್ವ ಇಲ್ಲ, ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಆಗಬೇಕು ಎಂದರು. ಡಿಸಿಎಂಗಳ ಹೆಚ್ಚಳ ಮಾಡುವ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ಸಚಿವರು, ಚುನಾವಣೆಗೂ ಮುಂಚೆ ಕೂಗು ಇತ್ತು, ಅದನ್ನು ಮಾಡಬೇಕಾ ಬೇಡವ ಎನ್ನುವ ವಿಚಾರ ವರಿಷ್ಠರಿಗೆ ಬಿಟ್ಟ ವಿಚಾರ, ಸದ್ಯ ಅದು ಸಹ ಮುಗಿದು ಹೋದ ವಿಚಾರ ಎಂದರು. ದಲಿತರು ಮುಖ್ಯಮಂತ್ರಿ ಆಗುವ ಕುರಿತು ಹೇಳಿಕೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ, ಇದನ್ನು ನನ್ನ ಬಳಿ ಕೇಳಬೇಡಿ, ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನೇ ಕೇಳಿ ಎಂದರು. ನಮ್ಮ ಹೊಸ ಕೆಲಸ ಅಭಿವೃದ್ಧಿಯ ಬಗ್ಗೆ ಕೇಳಿ, ಅಷ್ಟಕ್ಕೆ ಮಾತ್ರ ಸೀಮಿತ ನಾನು ಎಂದರು. ಬೆಳಗಾವಿ ಜಿಲ್ಲೆ ವಿಭಜನೆಯ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ಸಚಿವರು, ನಾವು ಸಹ ಪ್ರಯತ್ನ ಮಾಡುತ್ತಿದ್ದೇವೆ, ಧ್ವನಿ ಕೂಡ ಎತ್ತಿದ್ದೇವೆ, ಅವಕಾಶ ಬಂದೇ ಬರುತ್ತೆ ಎಂಬ ನಂಬಿಕೆ ಇದೆ, ಕಾದು ನೋಡಬೇಕು, ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದೀವಿ, ಕಾದು ನೋಡೋಣ ಎಂದರು. ಕಚೇರಿ ತಯಾರಿ ಮಾಡಬೇಕಲ್ಲ, ಏನೆಲ್ಲ ಮುಂದೆ ಸಾರ್ವಜನಿಕ ಭೇಟಿ ಎಂ ಪಿ ಕಚೇರಿಯಲ್ಲಿ ಆಗಬೇಕು, ಸೊ ಆದಷ್ಟು ಬೇಗ ರೆಡಿ ಮಾಡಿ ಇಲ್ಲೇನು ಮಾಡಬೇಕಂತ ಇವತ್ತು ವಿಸಿಟ್ ಮಾಡಿದ್ದೀವಿ ಅಷ್ಟೇ. ಮುಂಚೆ ಅದು ಎಂ ಪಿ ಕಚೇರಿ ಅಂತ ಇದ್ದಾರೆ, ಅದನ್ನೇ ಮುಂದುವರಿಸ್ಬೇಕು ಅಷ್ಟೆ. ಈಗ ರಾಜ್ಯದಲ್ಲಿ ಸರ್ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಜೋರಾಗಿ ನಡೀತಾ ಇದೆ, ಮಠಾಧೀಶರು ಬಹಿರಂಗವಾಗಿ ಇಲ್ಲ, ಅದಕ್ಕೆ ನಿನ್ನೆ ಅವರು ಹೇಳಿದ್ರು, ಇಡೀ ಎಲ್ಲರೂ ಹೇಳೋದು ಮುಗದಾಗೈತಿ, ಇನ್ನು ಮತ್ತೆ ಅದನ್ನು ರಿಪೀಟ್ ಮಾಡಿದ್ರಾಗ ಅವಶ್ಯಕತೆ ಇಲ್ಲ. ನಿನ್ನೆ ಡೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ನಾವು ಹೇಳಿದೆ, ಸೊ ಅದು ಮುಗಿದ ದಿವಸ ಅದನ್ನು ಮತ್ತೆ ಮುಂದುವರಿಸಿದ ಅವಶ್ಯಕತೆ ಇಲ್ಲ, ಬೇರೆ ಬೇರೆ ಮತ್ತೆ ವಿಚಾರಗಳಿದೆ. ಬೇರೆಯವರು ಸೈಲೆಂಟ್ ಆಗಿದ್ದಾರೆ, ಸ್ವತಃ ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ವಾರ್ನ್ ಮಾಡಿದರು, ಆದರೆ ಇವತ್ತು ಡಿ ಕೆ ಸುರೇಶ್ವರ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗೆ ಅಧಿಕಾರ ಇದೆ, 30 ಜನ ಮಂತ್ರಿಗಳಿದ್ದಾರೆ, ಯಾರು ಬೇಕಾದರೂ ಮುಖ್ಯಮಂತ್ರಿ ಮಾಡಬಹುದು, ಮಾಡ್ಕೊಳ್ಳಿ. ಇಲ್ಲ, ಅದು ಮುಗಿದೋದಿದ್ದೆ, ಅದು ಮಾಡಿದ್ ಬಿಡೋದು ಪಕ್ಷಕ್ಕೆ ಸಂಬಂಧಪಟ್ಟದ್ದು, ಅದು ಯಾರು ರಸ್ತೆಯಲ್ಲಿ ಚರ್ಚೆ ಮಾಡಲಿಕ್ಕಾಗಲಾರದು, ಅದು ಹೈಕಮಾಂಡ್ ಇದೆ, ಪಕ್ಷ ಇದೆ, ಅವ್ರ ತೀರ್ಮಾನ, ಅದು ಯಾರೂ ಎಲ್ಲೇ ಮಾಡಲಿಕ್ಕಾಗಲ್ಲ. ಪಕ್ಷ ತೀರ್ಮಾನ ವರಿಷ್ಠರಿದ್ದಾರೆ, ಶಾಸಕಾಂಗ ಪಕ್ಷ ಇದೆ, ಅವರು ಮಾಡ್ತಾರೆ, ಸೊ ಅಲ್ಲೇ ತೀರ್ಮಾನ ಆಗಬೇಕು, ಅಲ್ಲೇ ಚರ್ಚೆ ಆಗಬೇಕು, ಅದಕ್ಕೆ ಮಾತು ಇರ್ತೈತಿ. ಇಲ್ಲಿ ಎಲ್ಲೇ ಹೊರಗಡೆ ಯಾರು ಹೇಳಿದರೆ, ಯಾವುದೋ ಸಭೆಯಲ್ಲಿ ಯಾವುದೋ ಸಮಾರಂಭದಲ್ಲಿ ಅಥವಾ ನಾ ವ್ಯಕ್ತಿಕವಾಗಿ ಹೇಳಿದರೆ ಅದಕ್ಕೆ ಮಾತು ಇಲ್ಲ ರೀ. ಸರ್, ಎಲ್ಲ ಒಂದು ಕಡೆ ಡಿ ಸಿ ಎಂಗಳು ಹೆಚ್ಚಳ ಆಗಬೇಕು ಅನ್ನೋಂಥದ್ದು ಬೇಡಿಕೆ ಸರಿನಾ? ಇಲ್ಲ, ಅದು ಮುಗಿದೋದ ಅದೇ, ಅದು ಅದನ್ನು ಕೂಡ ವರಿಷ್ಠರು ತೀರ್ಮಾನ ಮಾಡಬೇಕು, ನಾವು ಹೇಳಲಿಕ್ಕಾಗಲ್ಲ. ಅದು ಚುನಾವಣೆ ಮುಂಚೆ ಇದರಲ್ಲಿ ಕೂಗಿತ್ತು, ಅದು ಹೇಳ್ತಾ ಇದ್ರು, ಮಾಡಬೇಕು ಬೇಡಬೇಕು ಅನ್ನೋ ವಿಚಾರ, ಅದು ಅದು ಕೂಡ ವರಿಷ್ಠರಿಗೆ ಸಂಬಂಧಪಟ್ಟದ್ದು. ಇಲ್ಲ, ಅದಕ್ಕೆಲ್ಲ ಹೇಳಕ್ಕೆ ಅವ್ರು ನೀವು ಇದ್ರೆ ಏನಾದ್ರು ಹೊಸ ಕೇಳ್ಕೊತ ಕೂತ್ರೆ ಅದಕ್ಕೆ ಮತ್ತೆ ಎಲ್ಲಿ ಹೋಗಿ ಸುತ್ತಾಕಿ ಎಲ್ಲೇ ಬರ್ತೈತೆ. ಸೊ ಅದನ್ನೇನಿದ್ರು ವರಿಷ್ಠರಿಗೆ ಕೇಳಿ, ನೀವು ಯಾರು ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿಗೆ ಅವ್ರ ಹಂತದಲ್ಲಿ ಇದು ನೀವು ಕೇಳೋ ಪ್ರಶ್ನೆ ಅವ್ರಿಗೆ, ನನಗಲ್ಲ. ನಮ್ದೇನಿದ್ರು ಅಭಿವೃದ್ಧಿ ಹೊಸ ಕೆಲಸಗಳು ಅಷ್ಟಕ್ಕೆ ಸೀಮಿತವಾಗಿ ನಾವು ಇರ್ತೀವಿ ಅಷ್ಟೇ. ನೇರ ಪ್ರಶ್ನೆ ಸರ್, ಈ ಹಿಂದೆ ನೀವು ಕೂಡ ಹೇಳಿದ್ರೆ ನಾನು ಕೂಡ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು? ಅದು ಮುಂದೆ 28ಕ್ಕೆ ಹೇಳಿದ್ದೀವಿ, 28 ಚುನಾವಣೆ ನಂತರ ಅದು ಕ್ಲೇಮ್, ಈಗಲ್ಲ, ಅವಾಗ ಹೇಳಿದ್ದೀವಿ, ಅವಾಗ ನೋಡೋಣ ಬಂದಾಗ, ಅವಾಗ ವಾತಾವರಣ ಸನ್ನಿವೇಶ ಅವಾಗ ಕ್ಲೇಮ್ ಮಾಡೋಣ. ಸರ್, ಬಹುದಿನಗಳ ಬೇಡಿಕೆ ಆಗ್ಬೋದು, ಅದಿದೆ, ನಮ್ಮದು ಕೂಡ ಡಿಮ್ಯಾಂಡ್ ಇದೆ, ನಾವು ಸಾಕಷ್ಟು ಸರಿ ಅದರ ಪರವಾಗಿ ದನಿ ಎತ್ತಿದ್ದೀವಿ, ಆಗಲೇಬೇಕಂತ ಬರಲಿ, ಅವಕಾಶ ಬಂದಾಗ ಅಂತ ಪಡೀಲಿಕ್ಕೆ ಪ್ರಯತ್ನ ಮಾಡೋಣ, ಬಂದೇ ಬರ್ತೈತಿ, ನಮಗೆ ವಿಶ್ವಾಸ ಇದೆ, ಆದರೆ ವೇಟ್ ಮಾಡಿ. ನಿಮಗೊಂದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯಿತು ನಿಮ್ಮ ವಿಚಾರದಾಗ, ಯಾಕಂದ್ರೆ ಅದು ವೇಟ್ ಮಾಡ್ಬೇಕು ರೀ, ಯಾಕಂದ್ರೆ ಕೊಟ್ಟಿದ್ದಾರೆ, ಈಗ ನಿರೀಕ್ಷೆಗಳು ಹೆಚ್ಚಿದ್ವು ಸರಿ, ಬಂದೇ ಬರ್ತೈತೆ ಅದು, ಆದರೆ ವೇಟ್ ಮಾಡಬೇಕು. ನಾವು ಕೂಡ ಸತತವಾಗಿ ಸರ್ಕಾರ ಮ್ಯಾಗ ಒತ್ತಡ ಹಾಕಿದ್ವಿ ಎಲ್ಲರೂ.